ಮುಂದಿನ ಕ್ಷೇತ್ರ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರ ಸಾರಾ ಮಹೇಶ್ ನಿಂದ ಇಲ್ಲಿ ಶಾಸಕರು ಮಾಜಿ ಸಚಿವರು ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಕಂಟೆಂಡರ್ಸ್ ಇದ್ದಾರೆ ಕಡೆ ಹೊಸಳ್ಳಿ ವೆಂಕಟೇಶು ಬಾಬು ಹನುಮಾನ್ ಸಾರಾ ತಿಲಾಕಿ ಇವರುಗಳ ನಡುವೆ ಪೈಪೋಟಿ ಇದೆ ಡಿ ರವಿಶಂಕರ್ ಇಂದ ಏಕೈಕ ಆಸ್ಪರೆಂಟ್ ಅಲ್ಲಿ ಯಾವುದೇ ಕಾಂಪಿಟೇಷನ್ ಇಲ್ಲ ಕಳೆದ ಬಾರಿ ಅಲ್ಪಮತದಿಂದ ಸೋತಿದ್ರು ಸಾರಾ ಮಹೇಶ್ ವಿರುದ್ಧ ಈ ಬಾರಿ ಕೂಡ ನಾನು ಗೆದ್ದೇ ಗೆಲ್ಲುತ್ತೇನೆ ಅನ್ನೋ ರೀತಿಯಲ್ಲಿ ಡಿ ರವಿಶಂಕರ್ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಸಾರಾ ಮಹೇಶ್ ಪ್ರಾಬಲ್ಯಕ್ಕೆ ಸಾರಾ ಮಹೇಶ್ ಜನಬಲಕ್ಕೆ ಸಾರಾ ಮಹೇಶ್ ಹಣಬಲಕ್ಕೆ ಸಾಟಿಯಾಗಿ ನಿಲ್ತಾರ ಅನ್ನೋದು ಚರ್ಚೆ ಯಾಕಂದ್ರೆ ಕಳೆದ ಬಾರಿ ಕೂಡ ಸ್ಟ್ರಾಂಗ್ ಫೈಟ್ ಅನ್ನ ಕೊಟ್ಟಿದ್ರು ಆದರೆ ಸಾರಾ ಮಹೇಶ್ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿಲ್ಲ ಸಾರಾ ಮಹೇಶು ಸಾಕಾಯ್ತು ನಮ್ಗೆ ಸಾರಾ ಮಹೇಶ್ ಬೇಡಪ್ಪ ನಮ್ಗೆ ಬದಲಾವಣೆ ಬೇಕು ಅಂತ ಜನರಿಗೆ ಅನ್ಸಿಲ್ಲ ಒಂದಷ್ಟು ಅಭಿವೃದ್ಧಿ ಕೆಲ್ಸಗಳಾಗಿದೆ ಒಂದಷ್ಟು ಫ್ಯಾಕ್ಟ್ರಿಗಳನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಥಳೀಯರು ಯುವಕರು ಎಲ್ಲೂ ಹೊರಗಡೆ ಹೋಗ್ಬಾರ್ದು ಕೆಲ್ಸ ಮಾಡ್ಬೇಕು ಆರ್ ನಗರ ಹುಣ್ಸೂರ್ ಕಡೆ ಹೆಂಗೆ ಅಂದ್ರೆ ಕೆಲ್ಸ ಇಲ್ಲ ಮೈಸೂರ್ಗ್ ಹೋಗ್ಬಿಡ್ಬೇಕು ಇಲ್ಲ ಹುಡುಗರು ಬೆಂಗಳೂರು ಎದ್ಬಿಡ್ಬೇಕು ಒಂದ್ ಒಳ್ಳೆ ಫ್ಯಾಕ್ಟ್ರಿಗಳು ಗಾರ್ಮೆಂಟ್ಸ್ ಏನೋ ಒಂದಷ್ಟು ಆಯ್ತು ಅಂದ್ರೆ ಅವ್ರವ್ರಲ್ಲಿ ಕೆಲಸ ಮಾಡ್ತಾರೆ ಬೇರೆವರ್ಗವರು ಮನೆಯಲ್ಲಿ ಕೆಲ ಕೈಗೆ ಸಿಗಲ್ಲ ಹಂಗೆಲ್ಲ ಇದೆ ಸಾರಾ ಮಹೇಶ್ ಒಂದಷ್ಟು ಗಿಕ್ಟ್ರಿ ಎಲ್ಲ ಮಾಡ್ತಾ ಇದ್ದಾರೆ ಮಾಡ್ತಿದ್ದಾರೆ ಹೀಗಾಗಿ ನಿಮ್ಮ ಪ್ರಕಾರ ಕೆಆರ್ ನಗರ ಟ್ರೆಂಡ್ ಇಲ್ಲಿ ಏನು ಅಂತಂದ್ರೆ ಡಿ ರವಿಶಂಕರ್ ವರ್ಸಸ್ ಸಾರಾ ಮಹೇಶ್ ನಡುವೆ ಜಿದ್ದಿನ ಕಳಕ ಹೌದು ಸಾರಾ ಮಹೇಶ್ ರೆಡಿ ಚುನಾವಣೆಗೆ ಅಂತ ತೊಡೆತಟ್ಟುವಂತ ಡಿ ರವಿಶಂಕರ್ ಒಂದು ಸ್ವಲ್ಪ ಸಾಫ್ಟ್ ಅಲ್ಲಿ ಹ್ಯಾಂಡಲ್ ಮಾಡುವಂತ ಇದು ಸಾರಾ ಮಹೇಶ್ ಕೆ ವೋಟ್ ಹಾಕಿರೋದು ಒಂದು ವರ್ಗ ಇರಾಗ್ಲೇದಲ್ಲ ಈ ಮಿರ್ಲೆ ವರದರಾಜೇಗೌಡ ಇವರಲ್ಲ ಬಿಜೆಪಿ ಇದು ಹೊಸಳ್ಳಿ ವೆಂಕಟೇಶ್ ಬಾಬು ಹನುಮಾನ್ ಸಾರಾ ತಿಲಕಿಂಗ್ ಎಲ್ಲ ಇದೆ ಬಿಜೆಪಿಯವರು ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ತಗಳ ಗಿರಾಕಿಯನ್ನ ಕ್ಯಾಂಡಿಡೇಟ್ ಹಾಕಿದ್ರೆ ಚೇಂಜ್ ಆಗುತ್ತೆ ಇನ್ನು ಬಿಜೆಪಿ ಟಿಕೆಟ್ ಯಾರಿಗೆ ಏನ್ ಗೊತ್ತಿಲ್ಲದ ಕಾರಣ ಬಿಜೆಪಿ ಏನು ಅಂತ ಸ್ಪಷ್ಟತೆ ಇಲ್ಲದ ಕಾರಣ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಆ ನಡುವೆ ಸಾರಾ ಮಹೇಶ್ ಸ್ವಲ್ಪ ಅಂತರದಲ್ಲಿ ಕಾಯ್ಕೊಂಡಿದ್ದಾರೆ ಇವೆಲ್ಲ ತಾತ್ಕಾಲಿಕ ತಾತ್ಕಾಲಿಕ ಇಲ್ಲ ಫಲಿತಾಂಶ ಹಿಂಗೆ ಆಗ್ಬಿಡುತ್ತೆ ಹೇಳಕ್ಕಾಗಲ್ಲ ಅವರು ಸುಮ್ನೆ ಕ್ಯಾಂಡಿಡೇಟ್ ಹಾಕಿದೀವಿ ಅಂತ ಹಾಕಲ್ಲ ಸರಿ ಹೌದು ಚುನಾವಣೆ ಮಾಡ್ಲೇಬೇಕು ಅಂತ ಕ್ಯಾಂಡಿಡೇಟ್ ಹಾಕ್ತಾರೆ ಹೌದು ಆ ಕ್ಯಾಂಡಿಡೇಟ್ ಯಾರು ಅನ್ನೋದ್ರ ಮೇಲೆ ಚಿತ್ರಣ ನಿರ್ಧಾರ ಆಗುತ್ತೆ ನಿಜ ಇಲ್ಲಿ ಬಿಜೆಪಿ ಪಡೆಯುವ ಮತಗಳ ಮೇಲೆ ಬಿಜೆಪಿ ಕ್ಯಾಂಡಿಡೇಟ್ ಮೇಲೆ ಕೆಆರ್ ನಗರದ ಫಲಿತಾಂಶ ನಿರ್ಧಾರ ಆಗತ್ತೆ ರಾಜಕಾರಣ ನಿರ್ಧಾರ ಆಗತ್ತೆ ಬಿಜೆಪಿ ಗೆಲ್ಲದಿರಬಹುದು ಯಾಕಂದ್ರೆ ಇದೇ ಸರಮೇಶ್ ಹಿಂದೆ ಬಿಜೆಪಿ ಹೌದು ಲೀಡರ್ ಆಗಿದ್ರು ಕಂಡೆಸ್ಟ್ ಮಾಡ್ಸೋತಿದ್ರು ಆದ್ರಿಂದ ಗೋವಿಂದರಾಜು ಬಿಜೆಪಿ ಸೋತಿದ್ರು ಅವ್ರ ಮಗ ಬಾಬು ಅನ್ಮಾನ್ ಹೌದು ಬಂದಿದ್ದಾರೆ ಬಟ್ ಎರಡನೇ ವಿಚಾರ ಏನು ಅಂದ್ರೆ ಹೊಸಳ್ಳಿ ವೆಂಕಟೇಶ್ ಬಾಬು ಅನ್ಮಾನ್ ಸಾರಾ ಆತ್ಲಾ ರಾಜೇಗೌಡ ಅವು ಇವ್ರು ನಡೀತಾ ಇದೆ ಯಾರನ್ನ ಒಂದ್ ಗಟ್ಟಿಗೆ ರಾಕೆ ತಗೋಬಂದು ಕ್ಯಾಂಡಿಡೇಟ್ ಮಾಡ್ತಾರೆ ಬಿಜೆಪಿ ಅವರು ಬಟ್ ಆ ಕ್ಯಾಂಡಿಡೇಟ್ ಯಾರು ಅನ್ನೋದ್ರ ಮೇಲೆ ಜೆಡಿಎಸ್ ಹಾಗೆ ಕಾಂಗ್ರೆಸ್ ತ ಲೆಕ್ಕಾಚಾರ ಸದ್ಯಕ್ಕೆ ಸಾರಾ ಮಹೇಶ್ ಅಲ್ಪ ಮುನ್ನಡೆಯನ್ನ ನಾವು ಈ ಜೀನಿ ಪ್ರಾಡಕ್ಟ್ ನ ಎರಡು ವರ್ಷದಿಂದ ಉಪಯೋಗಿಸ್ತಾ ಇದ್ದೀವಿ ದಿನಾ ಬೆಳಗ್ಗೆ ಫಸ್ಟ್ ಕುಡಿಯೋದೇ ಅದನ್ನ ನಾವು ಸರಿ ತುಂಬಾ ಒಳ್ಳೆ ಪ್ರಾಡಕ್ಟ್ ಬಟ್ ನಮ್ಮ ದೇಶಿ ಪ್ರಾಡಕ್ಟ್ ಅದರಿಂದ ದಯವಿಟ್ಟು ತೊಗೊಂಡು ಎಲ್ಲರನ್ನೂ ಇದನ್ನ ಉಪಯೋಗಿಸ್ಲಿ ಅಂತ ನನ್ನ ಆಸೆ ನಮ್ಮ ರೈತರಿಗೋಸ್ಕರ ಆದ್ರೂ ತಗೊಂಡು ನೀವು ಮಾಡ್ಬೇಕು ಇದನ್ನ ತಿನ್ಬೇಕು ಎಲ್ಲಾರನ್ನು ಉಪಯೋಗಿಸಬೇಕು ಅಂತ ನಾನು ಕೇಳ್ಕೊತೀನಿ